ಕೊಪ್ಪಳ ಚುನಾವಣಾ ಕಣ ರಂಗೇರಿದೆ ಎಲ್ಲ ರಾಜಕೀಯ ಪಕ್ಷದ ನಾಯಕರುಗಳು ಕೂಡ ಇದನ್ನ ಒಂದು ಪ್ರತಿಷ್ಠೆಯ ಕಣ ಅಂತಲೇ ಸ್ವೀಕಾರ ಮಾಡಿಬಿಟ್ಟಿದ್ದಾರೆ ಹೀಗಾಗಿ ಎಲ್ಲ ರಾಜಕೀಯ ನಾಯಕರುಗಳು ಇಲ್ಲಾಗಲೇ ಮೊಕ್ಕಾಂ ಹೂಡಿದ್ದಾರೆ ಆದರೆ ರಾಜಕೀಯ ನಾಯಕರಂತೂ ಬಹಳ ಉತ್ಸಾಹದಲ್ಲಿ ಇದ್ದಾರೆ ಜನರಲ್ಲೂ ಕೂಡ ಈ ಉತ್ಸಾಹ ಇದೆಯಾ ಇಡೀ ಕ್ಷೇತ್ರವನ್ನ ಸುತ್ತಾಡಿಕೊಂಡು ನಾವು ಜನರ ಉತ್ಸಾಹ ಏನು ಅವರ ನಾಡಿಮಿಡಿತ ಏನು ಅದನ್ನ ನೋಡುವಂತ ಒಂದು ಪುಟ್ಟ ಪ್ರಯತ್ನವನ್ನ ಮಾಡ್ತಾ ಇದೀವಿ ಚುನಾವಣಾ ಪಯಣದ ಮುಖಾಂತರ ಹಾಗಾದ್ರೆ ಬನ್ನಿ ಚುನಾವಣಾ ಪಯಣದ ಮುಖಾಂತರ ಯಾವ ಯಾವ ಜನ ಏನೇನಂತಾರೆ ಯಾವ ಪಕ್ಷದ ಕಡೆಗೆ ಅವರ ಅಭಿಮತ ಇದೆ ಎಲ್ಲದರೂ ಕೂಡ ನೋಡ್ಕೊಂಡು ಬರೋಣ ಬನ್ನಿ ಕೊಪ್ಪಳ ವಿಧಾನಸಭಾ ಕ್ಷೇತ್ರ ರಾಜಕೀಯ ಪಕ್ಷಗಳಿಗೇನು ಈ ಕ್ಷೇತ್ರ ಸದ್ಯಕ್ಕೆ ಪ್ರತಿಷ್ಠೆಯ ಕಣವಾಗಿದೆ ಆದರೆ ಇಲ್ಲಿ ವಾಸಿಸುವ ಮತದಾರರಿಗೆ ಈ ಚುನಾವಣೆ ಬಗ್ಗೆ ಇರೋ ಅಭಿಪ್ರಾಯ ಏನಿದೆ ಗೊತ್ತಾ ಎಲೆಕ್ಷನ್ ಬರಕತ್ತಿದೆ ಏನಂತೀರಿ ನೀವು ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಅಂದ್ರೆ ನಾವು ಬಿಜೆಪಿಗೆ ಮತ ಕೊಡಬೇಕು ಹಾಳ ಚುನಾವಣೆ ಬರಕತ್ತವಲ್ಲ ಒಳ್ಳೇದು ಅಂತೀರಿ ನೀವು ಒಳ್ಳೇದಲ್ಲ ನಮ್ಮ ದೇಶ ಹಾಳಾಗಕ್ಕೆ ದಾರಿ ಐತಿ ಒಳ್ಳೇದಂತ ಯಾವನ್ ಹೇಳ್ತಾನೆ ಅದಕ್ಕೆ ಒಳ್ಳೇದಂತ ಹೇಳೋ ಬೇಕಾದ ಕಿಂತ ಕೈ ಐತಿ ಇಂತ ಇದನ್ನ ಹೇಳಿರ್ಬೇಕಾದ್ರೆ ಹೇಳ್ಬೋದು ನಮ್ಮ ದೇಶನ ಹಾಳು ಮಾಡ್ಬೇಕಾದ್ರೆ ಹಿಂದಿಂದನೇ ದೇಶ ಹಾಳಾಗ್ತದೆ ಗೆದ್ದೆ ಮುಂದೆ ಎಲ್ಲರೂ ಬರ್ತಾರೆ ನಮ್ಗಾಕ್ ನಿಮ್ಗಾಕು ಗೆದ್ದಿನ ಮ್ಯಾಗೆ ಕೇರ್ ಬಿಡ್ತಾರೆ ನಮ್ಮಂತ ನೀನು ಕೇರ್ ಮಾಡಲ್ಲ ಇಲ್ಲೆಲ್ಲ ಕುಂತಿ ನೋಡ್ರಿ ಫುಟ್ಪತ್ತಿ ಮೇಲೆ ಕಾಂಪ್ಲೆಕ್ಸ್ ಮಾಡ್ಕೊಡ್ತಾ ಅದನ್ನ ಮಾಡಿಸ್ಕೊಡ್ಲಿ ಏನು ಮಾಡಿಸ್ಕೊಡ್ಲಿಲ್ಲ ನಮ್ಗೆ ನಮ್ದಂತೂ ಈಟ ತಪ್ಪಾಗ ವ್ಯಾಪಾರ ಮಾಡೋದು ಹಾಂ ಬರ್ತಾರೆ ಎಲೆಕ್ಷನ್ ಮುಂದೆ ಎಲ್ಲರೂ ಬರ್ತಾರೆ ಕೈ ಮುಕ್ಕಂತ ಕಾಲು ಹಿಡ್ಕಂತಾರೆ ಬಂದು ಗೆದ್ದಿಂದ ಯಾರು ಬರಲ್ಲ ಸನ್ಯಾಗ ಬರೋ ನಮ್ಮ ನೋಡಿ ಮತ್ತೆ ಒಳ್ಳೆ ಹೋಗ್ತಾರೆ ಫಸ್ಟ್ ನಾವೇನೈತೆ ನಮ್ಮ ವಿದ್ಯಾರ್ಥಿ ಹೈದರಾಬಾದ್ ಕರ್ನಾಟಕ ಬಂದ್ರೆ ಏನು ಲೆಕ್ಕಕ್ಕೈತೆ ಆರಿಸೋದವರು ಆರಿಸಿ ಬರಲಾರ್ದವರು ಸ್ಟೇಟ್ನವರು ಒಂದು ಕಾವೇರಿ ಐತೆ 4 ಲಕ್ಷ ಎಕರೆ ನೀರಾವರಿ ಇಲ್ಲ ಅದನ್ನೇನಿದ್ದೆ ಮುಂಜಾನೆ ತಂದೆ ತನಕ ಜೀವಂತ ನದಿ ಅಂತ ಹೇಳ್ತಾರೆ ಎಲ್ಲ ಮುಂಜಾನೆ ತಂದೆನ ಏನು ಆಕ್ಸಿಡೆಂಟ್ ಆದರೂ ಬೇಗ ಮುಂಜಾನೆ ನೋಡಿ ಕೊಡ್ತಾರೆ ಹೈದರಾಬಾದ್ ಕರ್ನಾಟಕದವರು ಲೆಕ್ಕಲ್ಲ ನಾವು ನಮ್ಮ ಹುಡುಗರು ಏನೈತೆ ಯಾರು ನೌಕರಿದಾರ ಬರಲಿ ಬಂದ್ರೆ ಏನೈತೆ ಬಿಜಾಪುರ ಕಡೆಯವರು ಕಾಸನ ಕಡೆಯವರು ಮೈಸೂರು ಕಡೆಯವರು ನಮ್ಮ ಹುಡುಗರು ಹೊಯ್ಕೊಂತಾವೆ ನಮಗೇನು ಮಾಡ್ಯಾರ ಇವರು ಆಮೇಲೆ ಆ ಕಡೆಗೆ ತುಂಗಭದ್ರ ನದಿ ಇದು ಆ ಕಡೆಗೆ ಕೃಷ್ಣಾ ನದಿ ಇದು 28 ಲಕ್ಷ ಎಕರೆ ನೀರಾವರಿ ಅದು 12 ಎಕರೆ ನೀರಾವರಿ ಐತಿ ಹಳೆ ರೈತರು ಡಿಸ್ಟಿಕ್ಕ ಒಂದೊಂದು ಇಂಚು ನೀರಾವರಿ ಆಗ್ಬೇಕು ಕಾವೇರಿಯಲ್ಲಿ ಒಂದು ನೀರು ಹರಿತೇವಂದ್ರೆ ಅದನ್ನು ಡ್ರಿಪ್ ಇರಿಗೇಷನ್ ಮಾಡ್ಕೊಂತಾರೆ ನಮಗೆ ಮಾಡ್ತಾರೆ ಇವರು ಏನಾರ ಮಾಡ್ಯಾರ ಇಲ್ಲಿವರೆಗೆ ನಮ್ಮ ಹುಡುಗರು ಶಾಲೆ ಹುಡುಗರಿಗೆ ಹಾಸ್ಟೆಲ್ ಇಲ್ಲಲ್ಲ ಲೇಡೀಸ್ ಹಾಸ್ಟೆಲ್ ಇಲ್ಲ ಜೆಂಟ್ಸ್ ಹಾಸ್ಟೆಲ್ ಇಲ್ಲ ಆ ಹುಡುಗ್ರೇನೆ ಎಲ್ಲರದ್ದು ಜೀವನ ಮಾಡಬೇಕು ಆ ಹುಡುಗರಿಗೆ ಹಾಸ್ಟೆಲ್ ಸೇರಿಸ್ಬೇಕು ಅದನ್ನಪ್ಪ ಅಂದ್ರೆ ಎಷ್ಟು ಕಷ್ಟ ಇದೆಯೋ ಹೆಣ್ಣು ಹುಡುಗರು ಹಳ್ಳಿ ಊರಲ್ಲಿದ್ದು ಬರ್ಬೇಕಾದ್ರೆ ಗಂಗಾವತಿ ತಾಲೂಕಾಯ್ತು ಎಲ್ಲಿಯಾರಾಯ್ತು ಫಸ್ಟ್ ನಮ್ಮ ಸ್ಟೂಡೆಂಟ್ ಯಾರು ನಮ್ಮವ್ರು ಎಲ್ಲಾರು ಹಾಸನ ಕಡೆಗೆ ಬಿಜಾಪುರ ಕಡೆಗೆ ರೈಚೂರು ರಜರ ಕೊಪ್ಪಳದ ರಜರ ಅಂತ ಈಚೆನ್ ಗುಲ್ಬರ್ಗದ ರಜರ ಅಂತ ಈ ಕಡೆಗೆಲ್ಲ ಬರೀ ಅವರೇ ನಮಗೆ 371 ಜಾರಿ ಬರೋದಿಲ್ಲ ನಮಗೆ ನೌಕರಿಗಳು ಸಾಹಿತ್ಯಕ್ಕೆ ಕೊಡೋದಲ್ಲ ನಾವು ಉದ್ದಾರ ಆಗೋಕ್ಕೆ ಸಾಧ್ಯ ಇಲ್ಲ ಫಸ್ಟು 4 ಲಕ್ಷ ಬರೀ ಇರೋದು ಇಡೀ ದಕ್ಷಿಣ ಹಿಂದೂಸ್ತಾನಕ್ಕೆ ಅನ್ನ ಹಾಕ್ತು ನಾವು ಎರಡು ಈ ತುಂಗಭದ್ರ ಡ್ಯಾಮ್ನಿಂದ ಕೃಷ್ಣ ನದಿ ಡ್ಯಾಮ್ನಿಂದ ಆದರೆ ನಮ್ಮ ಏನು ನಮ್ಮ ಸಂಪನ್ಮೂಲನೇ ನಮಗೆ ಬಳಸೋಕ್ಕಿಲ್ಲ ಒಂದು ಹೈವೇ ಆಗೈತಿ ಈ 60 ವರ್ಷದಾಗ ರೈಚೂರಲ್ಲಿದ್ದ ಹೈವೇ ಒಂದು ಆಗೈತಿ ಇಲ್ಲಿವರೆಗೆ ಯಾವ್ದಾರ ಒಂದು ಯಾವ್ದಾರ ಹಳ್ಳಿ ಊರು ಹುಡುಗೊಂದಪ್ಪ ಅಂದ್ರೆ ಹೆಣ್ಮಕ್ಳು ಇದು ಕೊಪ್ಪಳ ಲೋಕಲ್ ಜನರ ಅಭಿಪ್ರಾಯ ಜನರಿಗೆ ಈ ಚುನಾವಣೆ ಯಾಕೆ ಬೇಕಿತ್ತು ಅನ್ನುವಂಥ ಪ್ರಶ್ನೆ ಬಂದಂತಹ ರಾಜಕಾರಣಿಗಳು ಗೆದ್ದಂಥವ್ರು ಏನು ಕಡಿದು ಕಟ್ಟೆ ಹಾಕಿದ್ದಾರೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಜನಸಾಮಾನ್ಯರು ಕೇಳ್ತಾರೆ ಇದು ಕೊಪ್ಪಳದ ಈ ನಗರದಲ್ಲೇ ಇರುವಂತಹ ಸ್ಥಿತಿಯಾದರೆ ಇನ್ನು ಹಳ್ಳಿ ಕಡೆಗೆ ಹೋಬಳಿ ಕಡೆಗೆ ಜನ ಏನು ಹೇಳ್ತಾರೆ ಬನ್ನಿ ನೋಡ್ಕೊಂಡು ಬರೋಣ ಇದು ಕೊಪ್ಪಳ ನಗರದ ಜನರ ಮಾತಾದ್ರೆ ಹಳ್ಳಿ ಜನ ಏನಂತಾರೆ ಅಂತ ತಿಳಿಯೋಕೆ ಹೊರಟ ನಮಗೆ ಮೊದಲಿಗೆ ಸಿಕ್ಕಿದ್ದು ಭಾಗ್ಯನಗರ ಅಲ್ಲಿ ನಮಗೊಂದು ಅಚ್ಚರಿ ಕಾದಿತ್ತು ಇಲ್ಲಿಗೆ ನಾವು ಕಾಲಿಟ್ಟಾಗ ನಮ್ಮನ್ನು ಸ್ವಾಗತಿಸಿದ್ದು ಈ ಬೋರ್ ಈ ಬಾರಿಯ ಕೊಪ್ಪಳ ಉಪಚುನಾವಣೆಯಲ್ಲಿ ಈ ರೈಲ್ವೆ ಗೇಟು ಕೂಡ ಪ್ರಮುಖ ಪಾತ್ರವನ್ನ ವಹಿಸಿರುವಂಥದ್ದು ನಮ್ಮ ಬೇಡಿಕೆ ಈಡೇರೋ ತನಕ ನಾವು ಯಾವುದೇ ಕಾರಣಕ್ಕೂ ಮತ ಹಾಕಲ್ಲ ಅಂತ ಈ ಭಾಗದ ಜನರು ಮತ ಬಹಿಷ್ಕಾರವನ್ನು ಮಾಡ್ತಾ ಇದ್ದಾರೆ ನೂರಾರು ಸಮಸ್ಯೆಗಳನ್ನು ಎದುರಿಸ್ತಾ ಇರೋ ಈ ಭಾಗದ ಜನರಿಗೆ ಈ ಉಪಚುನಾವಣೆ ಅನ್ನುವಂಥದ್ದು ಒಂದು ಜಯವನ್ನು ತಂದುಕೊಡುತ್ತಾ ನೋಡಬೇಕು ಈ ಕಡೆ ಭಾಗದ ಜನ ಈ ಚುನಾವಣೆಯನ್ನು ಬಹಿಷ್ಕರಿಸಿದ್ದಾರೆ ಅನ್ನೋಂಥ ಮಾತು ಕೇಳಿ ಬರ್ತಾ ಇದೆ ಯಾಕೆ ಅಂತೀರಿ ಹೌದು ಸರ್ ಈಗ ಒಂದು ಭಾಗ್ಯನಗರ ಗ್ರಾಮದಲ್ಲಿ ಹಲವಾರು ವರ್ಷಗಳಿಂದ 6 ರಿಂದ 7 ವರ್ಷದಿಂದ ನಾವು ಪ್ರತಿಭಟನೆ ಮಾಡ್ತಾನೆ ಇದ್ದೀವಿ 41 ದಿನಗಳ ಕಾಲ ಸರದಿ ಉಪವಾಸ ಸದ್ಯಕರಣ ಮಾಡಿದ್ದೀವಿ
रैलवे गेट 62 नंबर रैलवे गेट न समस्या ईडेसु भाग जन मेलसे अथवा कील सेत निर्माण हलवर 41 दिन उप सत्याग्रह इन कल दिन हिंदे भाग्यनगर बंद ना प्रतिभावी आदि संबंध अधिकारी यारू स्पन्सता कारण ऐन सरकार सेंट्रल गवर्मेंट आयु राज्य सरकार गेट रैलवे गेट कामर अभिवृद्धि 6-7 कोटि रूपये बिगड़ आगे आगे अनदान आगे वो नडक राजकीय इच्छाशक्ति अनुभवेनो संबंध अधिकारी कूडले कामगारी प्रारंभ में इक लिखित रूप में ना भरोसे कोटे मात्र भाग्यनगर इलेक्शन ना अनुमति को सो इलेक्शन बंद नेकर संख्यनल सो हलव समस्या है सो इंत सदर्भ चुनाव निम्बे यहाँ परिणाम बीर यहाँ रीति अंतर इले चुनाव नड़दे नन अनस्तान याकंद्रेवत राजकीय व्यवस्थे राजकीय अलसु इन प्रयोजन अवंत वातावरण इवतु नम को क्षेत्र इन हल्ली भेटी को इन जनरण और मनोभवने ऐन उपचुनाव बेहतर नोड़ो चुनाव पयणी आदि अदिंत मदद पुट विराम